ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಮುದಗಲ ಪಟ್ಟಣ ಸಮೀಪದ ವ್ಯಾಕರಣಾಳ ಗ್ರಾಮದ ಶರಣಪ್ಪ ಮಹಂತಪ್ಪ ಅವರು ಹತ್ತಿ ಜಮೀನಿನಲ್ಲಿ ಬೆಳೆದಿದ್ದ ಗಾಂಜಾ ಗಿಡಗಳನ್ನು ಪೊಲೀಸರು ಮಿಂಚಿನ ದಾಳಿ ಮಾಡಿ ವಶಪಡಿಸಿಕೊಂಡಿದ್ದಾರೆ. ಹೌದು, ಒಟ್ಟು 13 ಕೆಜಿ ಅಂದಾಜು 1.2 ಲಕ್ಷ ರೂಪಾಯಿ ಬೆಲೆ ಬಾಳುವ 7 ಗಾಂಜಾ ಗಿಡಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದ್ದು ಲಿಂಗಸುಗೂರು DYSP SS ಹುಲ್ಲೂರು ಮತ್ತು ಮಸ್ಕಿ ವೃತ್ತದ CPI ದೀಪಕ್ ಭೂಸರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಮುದಗಲ PSI ಡಾಕೇಶ್ ಅವರ ನೇತೃತ್ವದಲ್ಲಿ ಕೂಡ ಈ ದಾಳಿ ಮಾಡಿ ಒಟ್ಟು 13 ಕೆಜಿ ಅಂದಾಜು 1.2 ಲಕ್ಷ ರೂಪಾಯಿ ಬೆಲೆ ಬಾಳುವ ಗಾಂಜಾ ಗಿಡಗಳನ್ನು ಕಾಕಿ ಟೀಂ ಜಪ್ತಿ ಮಾಡಿಕೊಂಡಿದೆ. ಇದೇ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಗಳಾದ ಮಂಜುನಾಥ ಬ್ಯಾಗವಾಡ್, ಅಡಿವೆಪ್ಪ, ಶಿವನ್ಗೌಡ, ಹನುಮಂತ, ಪಂಪಾಪತಿ, ಮಾಕಾಪುರು ಸೇರಿದಂತೆ ಇನ್ನಿತರರು ಇದೇ ವೇಳೆ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಬಸವರಾಜ್ ಹೂನೂರು, S9 TV, ಲಿಂಗಸುಗೂರು.